ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಸೀಮಾ ಎಚ್ ನಿಮ್ಮ ಪರೀಕ್ಷೆಗಳಿಗೆ ಅನುಗುಣವಾಗಿ ಹಲವಾರು ಮಾಹಿತಿಗಳನ್ನ ನಿರಂತರವಾಗಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಲ್ಲಿ ನಾವು ಪ್ರಸಾರವನ್ನು ಮಾಡ್ತಿದ್ದೇವೆ ಅಂಥದ್ದೇ ಪ್ರಮುಖವಾಗಿರುವಂಥ ಮಾಹಿತಿ ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳಬಹುದಾಗಿರುವಂಥ ಇಂಪಾರ್ಟೆಂಟ್ ಮಾಹಿತಿಯನ್ನು ಇವತ್ತು ನಾನು ತೆಗೆದುಕೊಂಡು ಬಂದಿದ್ದೇನೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಜಾಗೃತರಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕಾಗುತ್ತೆ ಪ್ರತಿ ಪ್ರಶ್ನೆಯೂ ಕೂಡ ನಿಮಗೆ ಹತ್ತು ಸೆಕೆಂಡ್ ಕಾಲಾವಕಾಶವನ್ನು ನೀಡ್ತೇನೆ ಬೇಗ ಬೇಗ ಉತ್ತರವನ್ನು ಹೇಳಬೇಕಾಗುತ್ತೆ ಹಾಗಿದ್ರೆ ನಾನು ತೆಗೆದುಕೊಂಡು ಬಂದಿರುವಂಥ ಮಾಹಿತಿ ಅಂತಹದ್ದೇನಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಹದಿನೈದನೆಯ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮಾ ಅವರು ಆಯ್ಕೆಯಾಗಿದ್ದಾರೆ ದ್ರೌಪದಿ ಮುರ್ಮು ಕುರಿತಾಗಿರುವಂಥ ಹಲವಾರು ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಹಾಗಿದ್ರೆ ಅವರಿಗೆ ಸಂಬಂಧಪಟ್ಟಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತದ ಹದಿನೈದನೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಕುರಿತಾಗಿ ಹಲವಾರು ಪ್ರಶ್ನೆಗಳು ರೇಸ್ ಆಗ್ತವೆ ಅಂಥದ್ದೇ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಇವತ್ತು ನಾನು ತೆಗೆದುಕೊಂಡಿದ್ದೇನೆ ಹಾಗಿದ್ರೆ ದ್ರೌಪದಿ ಮುರ್ಮು ಕುರಿತಾಗಿ ನೀವೆಷ್ಟು ತಿಳಿದುಕೊಂಡಿದ್ದೀರಿ ಎನ್ನುವಂಥದನ್ನ ನೀವೇ ಇಲ್ಲಿ ವೆರಿಫೈ ಮಾಡ್ಕೋಬಹುದು ಹೇಗಪ್ಪ ಅಂದ್ರೆ ನಾನು ಪ್ರತಿ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೇನೆ ಸೊ ಹಾಗಿದ್ರೆ ನಿಮಗೆ ಹತ್ತು ಸೆಕೆಂಡ್ ಕಾಲಾವಕಾಶ ಕೂಡ ಇರುತ್ತೆ ಪಟ್ ಪಟ್ ಅಂತ ಒಂದು ರಫ್ ಅಲ್ಲಿ ಟಿಕ್ ಮಾಡ್ತಾ ಹೋಗಿ ಎಷ್ಟು ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಿಸ್ತಾ ಇದ್ದೀರಿ ಎನ್ನುವಂಥದನ್ನ ಕಮೆಂಟ್ಗಳ ಗಳ ಮುಖಾಂತರ ನನಗೆ ತಿಳಿಸಿ ಕೊನೆಯದಾಗಿ ಜೊತೆಗೆ ಹಾಗಿದ್ರೆ ಯಾರೆಲ್ಲ ಕಾರ್ಯಕ್ರಮವನ್ನು ವಾಚ್ ಮಾಡ್ತಾ ಇದ್ದೀರಿ ಲೈಕ್ ಮಾಡಿ ಲಿಂಕ್ ಅನ್ನ ಇತರ ಸನ್ಮಿತ್ರರೊಟ್ಟಿಗೆ ಶೇರ್ ಮಾಡೋದನ್ನ ಹಂಚಿಕೆ ಮಾಡ್ಕೊಳ್ಳೋದನ್ನ ಮರೀದಿರಿ ಹಾಗಿದ್ರೆ ದ್ರೌಪದಿ ಮುರ್ಮು ಕುರಿತಾಗಿ ನಾಳೆಯ ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳಬಹುದಾಗಿರುವಂತಹ ಸಂಭವನೀಯ ಪ್ರಶ್ನೆಗಳೊಂದಿಗೆ ಇವತ್ತು ನಾನು ಬಂದಿದ್ದೇನೆ ಹಾಗಿದ್ರೆ ಬನ್ನಿ ಪ್ರತಿ ಪ್ರಶ್ನೆಯನ್ನ ನೋಡಿಕೊಳ್ಳ ಬೇಗ ಬೇಗ ಉತ್ತರ ಹೇಳಿಕೆ ನಿಮಗೆ ಹತ್ತು ಸೆಕೆಂಡ್ ಮಾತ್ರ ಕಾಲ ಅವಕಾಶ ಇರುತ್ತೆ ಪಟ್ಪಟ್ ಅಂತ ಹೇಳಬೇಕಾಗುತ್ತೆ ಎಸ್ ಮೊದಲನೆಯ ಪ್ರಶ್ನೆ ಹೀಗಿದೆ ದ್ರೌಪದಿ ಮುರ್ಮು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರು ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಯಾಕಂದರೆ ನಾಳೆ ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ ನೋಡಿ ಈಸಿ ಅನಿಸ್ತವೆ ಕೆಲವೊಮ್ಮೆ ಆದರೆ ಕೂಡ ಕನ್ಫ್ಯೂಸ್ ಮಾಡ್ತಿರ್ತವೆ ಸೊ ಹಾಗಾಗಿ ಸರಿಯಾಗಿ ಪ್ರಶ್ನೆಯನ್ನು ಅರ್ಥೈಸ್ಕೊಳ್ಳಿ ದ್ರೌಪದಿ ಮುರ್ಮು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರು ಎನ್ನುವಂಥದ್ದು ಪ್ರಶ್ನೆ ಆಗಿದೆ ಹಾಗೆಂದರೆ ಆಯ್ಕೆಗಳನ್ನ ನೋಡೋಣ ಆಯ್ಕೆ ಒಂದು ಬಿಜು ಜನತಾದಳ ಆಯ್ಕೆ ಎರಡು ಭಾರತೀಯ ಜನತಾ ಪಕ್ಷ ಆಯ್ಕೆ ಮೂರು ಶಿವಸೇನಾ ಇನ್ನು ಕೊನೆ ಆಯ್ಕೆ ಇವುಗಳಲ್ಲಿ ಯಾವುದು ಅಲ್ಲ ಈಗಾಗಲೇ ಬಹಳಷ್ಟು ಸ್ನೇಹಿತರು ಯೋಚನೆಯನ್ನ ಮಾಡ್ತಾ ಇದ್ದೀರಾ ಹಾಗಿದ್ರೆ ದ್ರೌಪದಿ ಮುರ್ಮಾ ಮುರ್ಮು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿರಬಹುದು ಅಂತ ಹಾಗಿದ್ರೆ ನೀವು ಬಿಜು ದಳ ಅಂತ ಹೇಳಿದ್ರೆ ಅದು ಸರಿನಾ ತಪ್ಪ ಅಥವಾ ಭಾರತೀಯ ಜನತಾ ಪಕ್ಷ ಅಂದಿದೆ ಅದು ಸರಿನಾ ಹೌದು ಸ್ನೇಹಿತರೆ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತ ನಾವು ನೋಡೋಕ್ಕೆ ಹೊರಟ್ರೆ ಅದುವೇ ರೈಟ್ ಆನ್ಸರ್ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಸೇರಿದವರು ಎನ್ನುವಂಥದ್ದು ಸರಿ ಉತ್ತರವಾಗಿರುತ್ತೆ ಓಕೆನಾ ಸೊ ಯಾರೆಲ್ಲ ಸರಿಯಾಗಿ ಉತ್ತರವನ್ನು ಹೇಳ್ತಾ ಇದ್ದೀರಿ ಸೊ ಯಾಕಂದ್ರೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಕೇಳಬೇಕಾಗುತ್ತೆ ಯಾಕಂದ್ರೆ ದ್ರೌಪದಿ ಮುರ್ಮು ಕುರಿತಾಗಿ ಈ ಬಾರಿ ಹಲವಾರು ಪ್ರಶ್ನೆಗಳು ರೇಸ್ ಆಗ್ತವೆ ಸೊ ಹಾಗಿದ್ರೆ ದ್ರೌಪದಿ ಮುರ್ಮು ಅಂತನೇ ಅಲ್ಲ ಪ್ರತಿ ರಾಷ್ಟ್ರಪತಿಯವರ ಕುರಿತಾಗಿನೂ ಹಲವಾರು ಪ್ರಶ್ನೆಗಳು ಇದ್ದೇ ಇರ್ತವೆ ಎಕ್ಸಾಮ್ಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಬಾರಿ ಮುರ್ಮು ಕುರಿತಾಗಿರುವಂಥ ಹಲವಾರು ಪ್ರಶ್ನೆಗಳನ್ನ ಕೇಳ್ಬೋದು ಹಾಗಿದ್ರೆ ದ್ರೌಪದಿ ಮುರ್ಮು ಯಾವ ರಾಜಕೀಯ ಪಕ್ಷಕ್ಕೆ ಸೇರ್ದವ್ರು ಅಂತ ಪ್ರಶ್ನೆ ಏನಾದರೂ ಬಂದ್ರೆ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ದವ್ರು ಎನ್ನುವಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಇನ್ನು ಅದೇ ರೀತಿ ಎರಡನೆಯ ಪ್ರಶ್ನೆ ಹೇಗಿದೆ ದ್ರೌಪದಿ ಮುರ್ಮು ಯಾವ ರಾಜ್ಯದ ರಾಜ್ಯಪಾಲರಾಗಿದ್ರು ಎನ್ನುವಂಥದ್ದು ಪ್ರಶ್ನೆ ನೋಡಿ ದ್ರೌಪದಿ ಮುರ್ಮು ಅವರು ಯಾವ ರಾಜ್ಯದ ರಾಜ್ಯಪಾಲರಾಗಿದ್ರು ಎನ್ನುವಂಥದ್ದು ಪ್ರಶ್ನೆ ಹಾಗಿದ್ರೆ ಆಯ್ಕೆಯನ್ನ ನೋಡೋಣ ಆಯ್ಕೆ ಒಂದು ಪ್ರದೇಶ ಆಯ್ಕೆ ಎರಡು ಒಡಿಸ್ಸಾ ಆಯ್ಕೆ ಮೂರು ಜಾರ್ಖಂಡ್ ಇನ್ನು ಕೊನೆಯ ಆಯ್ಕೆ ಬಿಹಾರ್ ಹಾಗಿದ್ರೆ ನಿಮ್ಮ ಸಮಯ ರನ್ನಾಗ್ತಾ ಇದೆ ನೋಡಿ ಆಂಧ್ರಪ್ರದೇಶ ಎನ್ನುವಂಥದ್ದು ಸರಿನಾ ತಪ್ಪ ಅಥವಾ ಒಡಿಸ್ಸಾ ಅಥವಾ ಜಾರ್ಖಂಡ್ ಅಥವಾ ಬಿಹಾರ್ ಇದರಲ್ಲಿ ಸರಿ ಉತ್ತರ ಯಾವುದಾಗಿರುತ್ತೆ ಅಂದರೆ ಅದುವೇ ಜಾರ್ಖಂಡ್ ಎನ್ನುವಂಥದ್ದು ಸರಿ ಉತ್ತರ ಆಗಿರುತ್ತೆ ಹಾಗಾದರೆ ಪ್ರಶ್ನೆ ಹೀಗಿತ್ತು ದ್ರೌಪದಿ ಮುರ್ಮ ಯಾವ ರಾಜ್ಯದ ರಾಜ್ಯಪಾಲರಾಗಿದ್ರು ಅಂತಂದ್ರೆ ಅವರು ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರಾಗಿದ್ರು ಎನ್ನುವಂಥದ್ದು ಸರಿ ಉತ್ತರ ಆಗಿರುತ್ತೆ ಅದೇ ರೀತಿ ಈಗ ಮತ್ತೊಂದು ಪ್ರಶ್ನೆಗೆ ಹೋಗೋಣ ಮತ್ತೊಂದು ಪ್ರಶ್ನೆ ಹೀಗಿದೆ ದ್ರೌಪದಿ ಮುರ್ಮಾ ರಾಯರಂಗಪುರ ನಗರ ಪಂಚಾಯತ್ ಕೌನ್ಸಿಲರ್ ಆಗಿ ಯಾವಾಗ ಆಯ್ಕೆಯಾದ್ರು ಎನ್ನುವಂಥದ್ದು ಪ್ರಶ್ನೆ ಈ ರೀತಿ ನಿಮಗೆ ಕನ್ಫ್ಯೂಸ್ ಆಗೋ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಕೇಳಲಾಗುತ್ತೆ ಸೊ ಹಾಗಾಗಿ ಈ ಇಯರ್ಗಳನ್ನ ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಓಕೆನಾ ಸರಿ ಉತ್ತರವನ್ನು ನೋಡಿ ದ್ರೌಪದಿ ಮುರ್ಮಾ ರಾಯರಂಗಪುರಂ ಅಥವಾ ರಾಯರಂಗಪುರ ಓಕೆ ದ್ರೌಪದಿ ಮುರ್ಮು ಅವರು ರಾಯರಂಗಪುರ ನಗರ ಪಂಚಾಯತ್ ಕೌನ್ಸಿಲರ್ ಆಗಿ ಯಾವಾಗ ಅವರು ಆಯ್ಕೆ ಆಗ್ತಾರೆ ಎನ್ನುವಂಥದ್ದು ಪ್ರಶ್ನೆ ಹಾಗೆಂದರೆ ಆಯ್ಕೆಯನ್ನು ನೋಡೋದಾದ್ರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಆಯ್ಕೆ ಆಗ್ತಾರಾ ಅಥವಾ ಹತ್ತೊಂಬತ್ತೂರ ಅಲ್ಲ ಸಾರಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಆಯ್ಕೆ ಆಗ್ತಾರ ಅಥವಾ ಹತ್ತೊಂಬತ್ತೂರ ತೊಂಬತ್ತೇಳರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಅಥವಾ ಹತ್ತೊಂಬತ್ತರ ತೊಂಬತ್ತಾರು ಇದರಲ್ಲಿ ಸರಿ ಉತ್ತರ ಯಾವುದಾಗಿರುತ್ತೆ ಅಂದರೆ ಹತ್ತೊಂಬತ್ತು ಹತ್ತೊಂಬತ್ತರ ಎಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೇಳು ಹತ್ತೊಂಬತ್ತೂರ ತೊಂಬತ್ತಾರು ಸರಿ ಉತ್ತರ ಆಯ್ಕೆ ಮೂರಾಗಿರುತ್ತೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ದ್ರೌಪದಿ ಮುರ್ಮು ಅವರು ರಾಯರಂಗಪುರ ನಗರ ಪಂಚಾಯತ್ ಕೌನ್ಸಿಲರ್ ಆಗಿ ಆಯ್ಕೆಯಾದಂಥದ್ದು ಯಾವಾಗ ಯಾವ ವರ್ಷ ಅಂತ ನೋಡಿದ್ರೆ ಹತ್ತೊಂಬತ್ತು ನೂರ ತೊಂಬತ್ತೇಳು ಸರಿ ಉತ್ತರವಾಗಿರುತ್ತೆ ಅದೇ ರೀತಿ ಈಗ ಮತ್ತೊಂದು ನಾಲ್ಕನೆಯ ಪ್ರಶ್ನೆ ಹೇಗಿದೆ ದ್ರೌಪದಿ ಮುರ್ಮು ಅವರು ಯಾವ ಪ್ರಶಸ್ತಿಯನ್ನು ಪಡೆದರು ಮತ್ತು ಒಡಿಸಾ ವಿಧಾನಸಭೆಯಿಂದ ಮತ್ತು ಪ್ರಸ್ತುತ ಪಡಿಸಿದರು ಎನ್ನುವಂಥದ್ದು ಪ್ರಶ್ನೆಯಾಗಿದೆ ಓಕೆನಾ ದ್ರೌಪದಿ ಮುರ್ಮು ಅವರು ಯಾವ ಪ್ರಶಸ್ತಿಯನ್ನು ಪಡಿತಾರೆ ಮತ್ತು ಒಡಿಶಾ ವಿಧಾನಸಭೆಯಿಂದ ಪ್ರಸ್ತುತ ಪಡಿಸಿದ್ರು ಎನ್ನುವಂಥದ್ದು ಪ್ರಶ್ನೆ ಆದರೆ ಆಯ್ಕೆಗಳು ಹೀಗಿದೆ ನೀಲಚಕ್ರ ಪ್ರಶಸ್ತಿನ ಅಥವಾ ಆಯ್ಕೆ ಎರಡು ನೀಲಕಂಠ ಪ್ರಶಸ್ತಿನ ಅಥವಾ ಆಯ್ಕೆ ಮೂರು ಕೆ ಎಲ್ ರತ್ನ ಪ್ರಶಸ್ತಿನ ಅಥವಾ ಕೊನೆಯ ಆಯ್ಕೆ ಪದ್ಮಶ್ರೀ ಪ್ರಶಸ್ತಿಯನ್ನ ಹಾಗಿದ್ರೆ ನೀವು ನೀಲಕಂಠ ಪ್ರಶಸ್ತಿ ಅಂತಿದ್ದೀರಾ ಅಥವಾ ನೀಲಕಂಠ ಪ್ರಶಸ್ತಿ ನೀಲಚಕ್ರ ಪ್ರಶಸ್ತಿ ಕೇಲ್ರತ್ನ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಾಗಿರುತ್ತೆ ಅಂದರೆ ನೀಲಕಂಠ ಪ್ರಶಸ್ತಿ ಕನ್ಫ್ಯೂಸ್ ಆಗಬೇಡಿ ಯಾಕಂದ್ರೆ ನೋಡಿ ನೀಲಚಕ್ರ ನೀಲಕಂಠ ಬರೀ ಎರಡು ಪದಗಳಲ್ಲಿ ಎರಡು ಶಬ್ದಗಳಲ್ಲಿ ಕನ್ಫ್ಯೂಸ್ ಆಗುತ್ತೆ ಸೊ ಹಾಗಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀಲಕಂಠ ಪ್ರಶಸ್ತಿ ಎನ್ನುವಂಥದ್ದನ್ನು ನಾವು ಇನ್ನು ಮತ್ತೊಂದು ಪ್ರಶ್ನೆ ಜಾರ್ಖಂಡ್ನ ಮೊದಲ ಮಹಿಳಾ ಗವರ್ನರ್ ಯಾರವರು ಎನ್ನುವಂಥ ಒಂದು ಪ್ರಶ್ನೆ ದ್ರೌಪದಿ ಮುರ್ಮು ಅವರಿಗೆ ಸಂಬಂಧಪಟ್ಟಿರುವಂಥ ಎಮ್ ಸಿ ಕ್ಯೂ ಕ್ವಶನ್ಸ್ಗಳು ಓಕೆನಾ ಸಂಭವನೀಯ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ನಲ್ಲಿ ಕೇಳಬಹುದಾಗಿರುವಂಥ ಸಂಭವನೀಯ ಪ್ರಶ್ನೆಗಳನ್ನ ಇಲ್ಲಿ ಸಾಧನೆ ಪಡಿಸ್ತಾ ಇದ್ದೇನೆ ಹಾಗಿದ್ರೆ ನಿಮಗೆ ಈ ಪ್ರಶ್ನೆಗಳು ಉತ್ತರಗಳು ಯೂಸ್ಫುಲ್ ಅನ್ಸಿದ್ರೆ ಲೈಕನ್ನು ಮಾಡಿ ಲಿಂಕನ್ನು ಶೇರ್ ಮಾಡಿ ಹಾಗಿದ್ರೆ ಮಹಿಳಾ ಮೊದಲ ಗವರ್ನರ್ ಯಾರು ಜಾರ್ಖಂಡ್ ಅಂತ ನೋಡೋದಾದ್ರೆ ಅವರು ಪುಷ್ಪಾದೇವಿ ಸಬಿತಾ ಅಂದರೆ ಈ ರೀತಿನ ಕೊಡಲ್ಲ ಬೇರೆ ಬೇರೆ ಚೂಸಿಂಗು ಕೊಡ್ಬೋದು ಆದರೆ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಸೀತಾ ಮುರ್ಮು ಅಂತಿದೆ ದ್ರೌಪದಿ ಮುರ್ಮು ಅಂತ ಇದೆ ಸಬಿತಾ ಅಂತ ಇದೆ ಆದರೆ ರೈಟ್ ಆನ್ಸರ್ ಯಾವುದಾಗಿರುತ್ತೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ದ್ರೌಪದಿ ಮುರ್ಮು ಎನ್ನುವಂಥದ್ದು ಆಯ್ಕೆ ನಾಲ್ಕು ರೈಟ್ ಆನ್ಸರ್ ಆಗಿರುತ್ತೆ ಇನ್ನು ಅದೇ ರೀತಿ ಮತ್ತೊಂದು ಪ್ರಶ್ನೆ ಹೀಗಿದೆ ಒಡಿಸ್ಸಾದ ಒಡಿಶಾದ ಮೊದಲ ಮಹಿಳಾ ಬುಡಕಟ್ಟು ನಾಯಕಿ ಅವರು ಯಾರು ಮೊದಲ ಮಹಿಳಾ ಬುಡಕಟ್ಟು ನಾಯಕಿ ಅವರು ಯಾರಾಗಿರ್ತಾರೆ ಅಂದರೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳು ಸುನೀತಾ ದೇವು ದ್ರೌಪದಿ ಮುರ್ಮು ರಿಠಾ ತಾರೈ ಅಥವಾ ಸಂಕುಲತಾ ಲಗುರಿ ಅಂತ ಇದೆ ಹಾಗಿದ್ರೆ ಸಂಕುತಲ ಲಗುರಿ ಎನ್ನುವಂಥದ್ದು ರೈಟ್ ಆನ್ಸರಾ ನೋಡಿ ಸಂಕುತಲ ಲಗುರಿ ನೋಡಿ ಸಂಕುತಲ ಲಗುರಿ ಅಂತ ಯಾರೆಲ್ಲ ಹೇಳ್ತಾ ಇದ್ದರೆ ನಾನು ಪ್ರಾರಂಭದಲ್ಲಿ ಹೀಗೆ ಅನ್ಕೊಂಡಿದ್ದೆ ಆದರೆ ನಾನು ಕೇಳ್ತಾ ಇರುವಂಥದ್ದು ದ್ರೌಪದಿ ಮುರ್ಮು ಅವರಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಿರೋದ್ರಿಂದ ಒಡಿಶಾದ ಮೊದಲ ಮಹಿಳಾ ಬುಡಕಟ್ಟು ನಾಯಕಿ ಅಂದರೆ ಗೊತ್ತಾಗಿದೆ ಬಿಡ ಅವರೇ ದ್ರೌಪದಿ ಮುರ್ಮು ಅಂತ ನೀವೆಲ್ಲರೂ ಹೇಳಿರ್ತೀರಾ ಎಕ್ಸಾಕ್ಟ್ಲಿ ಅದು ಸರಿ ಉತ್ತರ ದ್ರೌಪದಿ ಮುರ್ಮು ಎನ್ನುವಂಥದ್ದು ರೈಟ್ ಆನ್ಸರ್ ಈಗ ಅದೇ ರೀತಿ ಮತ್ತೊಂದು ಪ್ರಶ್ನೆಗೆ ಹೋಗೋಣ ಯಾವ ವರ್ಷದಲ್ಲಿ ದ್ರೌಪದಿ ಮುರ್ಮು ಅವರಿಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿ ನೀಡಲಾಯಿತು ಎನ್ನುವಂಥದ್ದು ಪ್ರಶ್ನೆ ಯಾವ ವರ್ಷದಲ್ಲಿ ದ್ರೌಪದಿ ಮುರ್ಮು ಅವರಿಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ನೀಡಲಾಯಿತು ಶಾಸಕ ಪ್ರಶಸ್ತಿ ಯಾವಾಗ ನೀಡಲಾಯಿತು ಆಯ್ಕೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಆರು ಎರಡು ಸಾವಿರದ ಐದು ಎರಡು ಸಾವಿರದ ಏಳು ಹಾಗಿದ್ರೆ ನಿಮ್ಮ ಉತ್ತರ ಯಾವುದಾಗಿದೆ ನಿಮಗೆ ಕೇವಲ ಹತ್ತು ಸೆಕೆಂಡ್ ಮಾತ್ರ ಕಾಲಾವಕಾಶ ಇರುತ್ತೆ ಸೊ ಹಾಗಿದ್ರೆ ನೀವು ನೀಡಿರುವಂಥ ಉತ್ತರ ಎರಡು ಸಾವಿರದ ಏಳು ಅಂತ ಇದ್ದರೆ ಮಾತ್ರ ಅದು ಸರಿಯಾಗಿರುವಂಥ ಉತ್ತರವಾಗಿರುತ್ತೆ ಹಾಗಾಗಿ ಸ್ನೇಹಿತರೆ ಎರಡು ಸಾವಿರದ ಏಳು ಈ ವರ್ಷದಲ್ಲಿ ದ್ರೌಪದಿ ಮುರ್ಮ ಅವರಿಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ನೀಡಲಾಯಿತು ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರಲ್ಲಿ ಅವರಿಗೆ ಶಾಸಕ ಪ್ರಶಸ್ತಿಯನ್ನು ನೀಡಲಾಯಿತು ಎನ್ನುವಂಥದ್ದು ಅದೇ ರೀತಿ ಈಗ ಮತ್ತೊಂದು ಪ್ರಶ್ನೆ ಹೀಗಿದೆ ದ್ರೌಪದಿ ಮುರ್ಮು ಯಾವ ವರ್ಷದಲ್ಲಿ ವಾಣಿಜ್ಯ ಮತ್ತು ಸಾರಿಗೆಯ ಉಸ್ತುವಾರಿಯನ್ನು ವಹಿಸಿದ್ರು ಹಾಗಿದ್ರೆ ದ್ರೌಪದಿ ಮುರ್ಮು ಯಾವ ವರ್ಷದಲ್ಲಿ ವಾಣಿಜ್ಯ ಮತ್ತು ಸಾರಿಗೆಯ ಸಚಿವರಾಗಿ ಉಸ್ತುವಾರಿಯನ್ನು ವಹಿಸಿದ್ರು ಎನ್ನುವಂಥದ್ದು ಪ್ರಶ್ನೆಯನ್ನು ಕೇಳ್ತಾರೆ ಆಗ ನಿಮಗೆ ಆಯ್ಕೆಗಳು ಹೀಗಿರ್ತವೆ ಮಾರ್ಚ್ ಆರು ಟೂ ತೌಸಂಡ್ ಇಂದರಿಂದ ಏಪ್ರಿಲ್ ಏಳು ಎರಡು ಸಾವಿರದ ಮೂರು ಆಯ್ಕೆ ಎರಡು ಮಾರ್ಚ್ ಆರು ಎರಡು ಸಾವಿರದಿಂದ ಆಗಸ್ಟ್ ಆರು ಎರಡು ಸಾವಿರದ ಎರಡು ಸಾವಿರದ ಎರಡು ಸೇಮ್ ಅದೇ ರೀತಿ ಡಿಸೆಂಬರ್ ಆರು ಎರಡು ಸಾವಿರದ ಐದರಿಂದ ಜನವರಿ ಆರು ಎರಡು ಸಾವಿರದ ಆರು ಕೊನೆಯ ಆಯ್ಕೆ ಆಗಸ್ಟ್ ಆರು ಎರಡು ಸಾವಿರದರಿಂದ ನವೆಂಬರ್ ಟೂ ತೌಸಂಡ್ ಹಾಗಿದ್ರೆ ಯಾವಾಗ ನಿಮ್ಮ ಉತ್ತರ ಯಾವುದಾಗಿರುತ್ತೆ ನೋಡಿ ದ್ರೌಪದಿ ಮುರ್ಮು ಅವರು ಯಾವ ವರ್ಷದಲ್ಲಿ ವಾಣಿಜ್ಯ ಮತ್ತು ಸಾರಿಗೆಯ ಸಚಿವರಾಗಿ ಉಸ್ತುವಾರಿಯನ್ನು ವಹಿಸಿದ್ರು ಎನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಸ್ನೇಹಿತರೆ ಅಲ್ಲಿ ನಿಮ್ಮ ಉತ್ತರ ಏನಾಗಿರ್ಬೇಕಂದ್ರೆ ಆಯ್ಕೆ ಎರಡಾಗಿರಬೇಕಾಗುತ್ತೆ ಅಂದರೆ ಮಾರ್ಚ್ ಆರು ಆಗಸ್ಟ್ ಆರು ನಿಮ್ಮ ಉತ್ತರವಾಗಿರಬೇಕಾಗುತ್ತೆ ಎರಡು ಸಾವಿರದ ಎರಡು ಆಯ್ಕೆ ಎರಡು ಎನ್ನುವಂಥದ್ದು ಸರಿ ಉತ್ತರವಾಗಿರುತ್ತೆ ಇನ್ನು ಅದೇ ರೀತಿ ಮತ್ತೊಂದು ಪ್ರಶ್ನೆಗೆ ಹೋಗೋಣ ಮತ್ತೊಂದು ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ತಾವೆಲ್ಲರೂ ಕಾರ್ಯಕ್ರಮವನ್ನು ವಾಚ್ ಮಾಡುವಂಥ ಸ್ನೇಹಿತರು ನಿಮಗೆ ಯೂಸ್ಫುಲ್ ಆಗಲಿ ಎನ್ನುವ ನಿಟ್ಟಿನಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಸೊ ಕಾರ್ಯಕ್ರಮದ ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಅನ್ನು ಮಾಡಿ ಲಿಂಕನ್ನು ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಮತ್ತೊಂದು ಪ್ರಶ್ನೆ ಹೇಗಿದೆ ದ್ರೌಪದಿ ಮುರ್ಮು ಯಾವ ಪಕ್ಷದ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು ಸೇವೆಯನ್ನು ಸಲ್ಲಿಸಿದ್ರು ಎನ್ನುವಂಥದ್ದು ಪ್ರಶ್ನೆಯನ್ನು ಕೇಳ್ತಾರೆ ಆಗ ಆಯ್ಕೆಗಳು ಹೀಗಿರ್ತವೆ ಭಾರತೀಯ ಜನತಾ ಪಕ್ಷದ ಪರಿಶಿಷ್ಟ ಪಂಗಡಗಳ ಮೋರ್ಛಾ ಆಯ್ಕೆ ಎರಡು ಬಿಜು ಜನತಾ ಪಾರ್ಟಿಯ ಪರಿಶಿಷ್ಟ ಪಂಗಡಗಳ ಮೋರ್ಛಾ ಆಯ್ಕೆ ಮೂರು ಎ ಮತ್ತು ಬಿ ಎರಡು ಸರಿಯಾಗಿದ್ದಾವೆ ಎರಡನ್ನು ಎನ್ನುವಂಥದ್ದು ಅಥವಾ ಕೊನೆಯ ಆಯ್ಕೆ ಇವುಗಳಲ್ಲಿ ಯಾವುದು ಅಲ್ಲ ಹಾಗಿದ್ರೆ ನಿಮ್ಮ ಉತ್ತರ ಯಾವ್ದಾಗಿರ್ಬೇಕು ಗೊತ್ತಾ ಸೊ ಹಾಗಿದ್ರೆ ದ್ರೌಪದಿ ಮುರ್ಮು ಯಾವ ಪಕ್ಷದ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ರು ಅಂತಂದ್ರೆ ನೀವೇನಾದ್ರೂ ಆಯ್ಕೆ ಎರಡು ಬಿಜು ಜನತಾ ಪಾರ್ಟಿಯ ಪರಿಶಿಷ್ಟ ಪಂಗಡಗಳ ಮೋರ್ಚಾ ಅಂತ ಹೇಳ್ತಾ ಇದ್ರೆ ಅಥವಾ ಎ ಮತ್ತು ಬಿ ಎರಡು ಸರಿಯಾಗಿದ್ದಾವೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಸ್ನೇಹಿತರೆ ಸರಿ ಉತ್ತರ ಯಾವುದು ಅಂತಂದ್ರೆ ಭಾರತೀಯ ಜನತಾ ಪಕ್ಷದ ಪರಿಶಿಷ್ಟ ಪಂಗಡಗಳ ಮೋರ್ಚಾ ಎನ್ನುವಂಥದ್ದು ಇಲ್ಲಿ ಸರಿ ಉತ್ತರವಾಗಿರುತ್ತೆ ಓಕೆನಾ ನೋಡಿ ದ್ರೌಪದಿ ಮುರ್ಮು ಅವರು ಯಾವ ಪಕ್ಷದ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು ಅಂದರೆ ಭಾರತೀಯ ಜನತಾ ಪಕ್ಷದ ಪರಿಶಿಷ್ಟ ಪಂಗಡಗಳ ಮೋರ್ಚ ಆಗಿ ಅವರು ಸೇವೆಯನ್ನು ಸಲ್ಲಿಸಿದಂಥವರು ಟೂ ತೌಸಂಡ್ ಟ್ವೆಂಟಿ ಟೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಎರಡನೇ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಎರಡನೇ ಮಹಿಳಾ ರಾಷ್ಟ್ರಪತಿ ಅವರು ಯಾರು ಅಂತಂದರೆ ಉತ್ತರ ನಿಮಗೆ ನಾವಿವತ್ತು ದ್ರೌಪದಿ ಕುರಿತಾಗಿರುವಂಥ ದ್ರೌಪದಿ ಮುರ್ಮು ಅವರ ಕುರಿತಾಗಿರುವಂಥ ಪ್ರಶ್ನೆಯನ್ನು ಕೇಳೋದ್ರಿಂದ ಆನ್ಸರ್ ಕೂಡ ದ್ರೌಪದಿ ಮುರ್ಮುನೇ ಆಗಿರುತ್ತೆ ನಿಮಗೆ ಆಯ್ಕೆಗಳು ಪ್ರತಿಭಾ ಪಾಟೀಲ್ ಅಂತ ಕೊಡ್ತಾರೆ ಸೋನಿಯಾ ಗಾಂಧಿ ಮಮತಾ ಬ್ಯಾನರ್ಜಿ ದ್ರೌಪದಿ ಮುರ್ಮು ಅಂತ ಕೊಟ್ಟರೆ ಅದರಲ್ಲಿ ಸರಿ ಉತ್ತರ ದ್ರೌಪದಿ ಮುರ್ಮು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಎರಡನೇ ಮಹಿಳಾ ರಾಷ್ಟ್ರಪತಿ ಎಂದ ಖ್ಯಾತಿಯನ್ನು ಪಡೆದಂಥವರು ಅವರೇ ದ್ರೌಪದಿ ಮುರ್ಮು ಅವರು ಇನ್ನು ಅದೇ ರೀತಿ ಮತ್ತೊಂದು ಪ್ರಶ್ನೆ ಹೇಗಿದೆ ಬುಡಕಟ್ಟು ಜನಾಂಗದ ಮೊದಲ ರಾಷ್ಟ್ರಪತಿಯವರು ಯಾರು ಬುಡಕಟ್ಟು ಜನಾಂಗದಲ್ಲೇ ಅಚ್ಚಡಿದ ಸಾಧನೆಯನ್ನಾಗೈದಂಥವರು ಮೊದಲ ರಾಷ್ಟ್ರಪತಿ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾದಂಥವರು ಅವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಪ್ರತಿಭಾ ಪಾಟೀಲ್ ರಾಧಾಕೃಷ್ಣನ್ ದ್ರೌಪದಿ ಮುರ್ಮು ಮೇಲಿನ ಯಾರು ಅಲ್ಲ ಸರಿ ಉತ್ತರ ಮೇಲಿನ ಯಾರು ಅಲ್ಲ ಅಂತ ನೀವು ಹೇಳಿಕ್ಕೆ ಸಾಧ್ಯವೇ ಇಲ್ಲ ಸೊ ಎಲ್ಲರೂ ಉತ್ತರ ಒಂದೇ ಆಗಿರುತ್ತೆ ಅವರೇ ದ್ರೌಪದಿ ಮುರ್ಮು ಎನ್ನುವಂಥದ್ದು ಅದು ಸರಿಯಾಗಿರುವಂಥ ಉತ್ತರವಾಗಿರುತ್ತೆ ಆಯ್ಕೆ ಮೂರು ದ್ರೌಪದಿ ಮುರ್ಮು ರೈಟ್ ಆನ್ಸರ್ ಇನ್ನು ಅದೇ ರೀತಿ ಮತ್ತೊಂದು ಪ್ರಶ್ನೆ ಹೇಗಿದೆ ಭಾರತದ ಅತ್ಯಂತ ಕಿರಿಯ ರಾಷ್ಟ್ರಪತಿ ಯಾರು ನೋಡಿ ಕನ್ಫ್ಯೂಸ್ ಆಗಬೇಡಿ ಮತ್ತೆ ಭಾರತದ ಅತ್ಯಂತ ಕಿರಿಯ ರಾಷ್ಟ್ರಪತಿ ಅವರು ಯಾರು ದ್ರೌಪದಿ ಮುರ್ಮು ಸಂಜೀವ್ ರೆಡ್ಡಿ ಪ್ರತಿಭಾ ಪಾಟೀಲ್ ಮೇಲಿನ ಯಾರು ಅಲ್ಲ ಹಾಗಿದ್ರೆ ಸರಿ ಉತ್ತರ ಅಫ್ಕೋರ್ಸ್ ಆಯ್ಕೆ ಒಂದು ದ್ರೌಪದಿ ಮುರ್ಮು ಎನ್ನುವಂಥದ್ದು ಹಾಗಿದ್ರೆ ಭಾರತದ ಅತ್ಯಂತ ಕಿರಿಯ ವಯಸ್ಸಿನ ರಾಷ್ಟ್ರಪತಿ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥವರು ಕೂಡ ಅವರೇ ದ್ರೌಪದಿ ಮುರ್ಮು ಎನ್ನುವಂಥದ್ದು ಸರಿ ಉತ್ತರ ಇನ್ನು ಮತ್ತೊಂದು ಪ್ರಶ್ನೆ ಹೇಗಿದೆ ಸ್ವಾತಂತ್ರ್ಯ ನಂತರ ಹುಟ್ಟಿದ ಮೊದಲ ರಾಷ್ಟ್ರಪತಿ ಯಾರು ಸ್ವಾತಂತ್ರ್ಯ ನಂತರ ಹುಟ್ಟಿದ ಮೊದಲ ರಾಷ್ಟ್ರಪತಿ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾದಂಥವರು ಯಾರು ಅಬ್ದುಲ್ ಕಲಾಂ ರಾಮನಾಥ್ ಕೋವಿಂದ್ ದ್ರೌಪದಿ ಮುರ್ಮು ಮೇಲಿನ ಯಾರು ಅಲ್ಲ ಮೇಲಿನ ಯಾರು ಅಲ್ಲ ಅಂತ ಹೇಳಿರಕ್ಕೆ ಸಾಧ್ಯನೇ ಇಲ್ಲ ನೀವು ಯಾರು ಹಾಗಿದ್ರೆ ಈ ಮೂರಲ್ಲಿ ಒಂದು ಹೇಳಿರ್ತೀರಾ ರೈಟ್ ಆನ್ಸರ್ ಯಾವುದು ದ್ರೌಪದಿ ಮುರ್ಮು ಎನ್ನುವಂಥದ್ದು ಸ್ವಾತಂತ್ರ್ಯ ನಂತರ ಹುಟ್ಟಿದ ಮೊದಲ ರಾಷ್ಟ್ರಪತಿ ಎನ್ನುವಂತಹ ಖ್ಯಾತಿಗೂ ಕೂಡ ದ್ರೌಪದಿ ಮುರ್ಮು ಅವರು ಪಾತ್ರರಾಗ್ತಾರೆ ಜುಲೈ ಇಪ್ಪತ್ತೈದರಂದು ಪ್ರಮಾಣ ವಚನವನ್ನ ಸ್ವೀಕರಿಸಿದ ಹತ್ತನೇ ರಾಷ್ಟ್ರಪತಿ ಅವರು ಯಾರು ಅಂತ ಪ್ರಶ್ನೆಯನ್ನ ಕೇಳ್ಬೋದು ಓಕೆನಾ ಹತ್ತನೆಯ ರಾಷ್ಟ್ರಪತಿ ಅವರು ಯಾರು ಅಂತ ಪ್ರಶ್ನೆಯನ್ನ ಕೇಳ್ತಾರೆ ರಾಮನಾಥ್ ಕೋವಿಂದ್ ದ್ರೌಪದಿ ಮುರ್ಮು ಸಂಜೀವ್ ರೆಡ್ಡಿ ಮೇಲಿನ ಯಾರು ಅಲ್ಲ ಹಾಗಿದ್ರೆ ಸರಿ ಉತ್ತರ ಯಾವುದಾಗಿರುತ್ತೆ ಇದು ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ ಸ್ನೇಹಿತರೆ ನಾಳೆ ನಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರ್ತವೆ ಅದರಾಗೂ ಹದಿನೈದನೆಯ ರಾಷ್ಟ್ರಪತಿಯವರ ಕುರಿತಾಗಿ ಈ ಬಾರಿ ನಿಮಗೆ ಮೂರಿಂದ ನಾಲ್ಕು ಪ್ರಶ್ನೆ ಹತ್ರರು ಕೇಳೇ ಕೇಳ್ತಾರೆ ಸೊ ಹಾಗಾಗಿ ನೆಂಟ್ನಂಟ್ಕೊಂಡು ಎಲ್ಲ ಪ್ರಶ್ನೆಗಳನ್ನ ಈ ರೀತಿ ಪ್ರಶ್ನೆಗಳನ್ನ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ ಹಾಗಿದ್ರೆ ಜುಲೈ ಇಪ್ಪತ್ತೈದರಂದು ವಚನವನ್ನು ಸ್ವೀಕರಿಸಿದ ಹತ್ತನೇ ರಾಷ್ಟ್ರಪತಿ ಯಾರು ಅಂತ ಕೇಳಿದರೆ ಈಗಾಗಲೇ ನೀವೆಲ್ಲರೂ ಕೂಡ ಇದೇ ಉತ್ತರವನ್ನು ಹೇಳ್ತೀರಾ ಅಂತ ಭಾವಿಸ್ತೇನೆ ದ್ರೌಪದಿ ಮುರ್ಮು ಎನ್ನುವಂಥದ್ದು ಹಾಗಿದ್ರೆ ಇದು ಸರಿನಾ ತಪ್ಪ ಕೋರ್ಸ್ ರೈಟ್ ಆನ್ಸರ್ ಆಗಿರುತ್ತೆ ಯಾಕಂದ್ರೆ ಇದು ನಾವಿವತ್ತು ಹೇಳ್ತಕ್ಕಂಥದ್ದೇ ಹದಿನೈದನೆಯ ರಾಷ್ಟ್ರಪತಿ ನಮ್ಮ ಹೆಮ್ಮೆಯ ಖ್ಯಾತಿಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಕುರಿತಾಗಿ ಸೊ ಕೋರ್ಸ್ ನಿಮ್ಮ ಉತ್ತರ ರೈಟ್ ಆನ್ಸರ್ ಆಯ್ಕೆ ಎರಡು ದ್ರೌಪದಿ ಮುರ್ಮು ಎನ್ನುವಂಥದ್ದು ಹಾಗಿದ್ರೆ ನೋಡಿರಲ್ಲ ಸ್ನೇಹಿತರೆ ಇಲ್ಲಿಯವರೆಗೂ ನಾನು ನಿಮಗೆ ನಿಮ್ಮ ಎಮ್ ಸಿ ಕ್ಯೂ ಕ್ವಶನ್ಸ್ಗಳು ಅಂದ್ರೆ ಈ ಒಂದು ಹದಿನೈದನೇ ರಾಷ್ಟ್ರಪತಿ ಕುರಿತಾಗಿ ಈ ಬಾರಿ ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳಿ ಕೇಳ್ತಾರೆ ಅದು ದ್ರೌಪದಿ ಅವರ ಕುರಿತಾಗಿ ಅದಕ್ಕಾಗಿ ನಾನು ನಿಮಗೆ ಹಲವಾರು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೆ ಸೊ ಎಲ್ಲರೂ ಕೂಡ ಸರಿ ಉತ್ತರವನ್ನು ಹೇಳ್ತೀರಾ ಅಂತ ಭಾವಿಸಿದ್ದೇನೆ ಆಗಿದ್ರೆ ದ್ರೌಪದಿ ಮುರ್ಮು ಅವರ ಕುರಿತಾಗಿ ಈ ಬಾರಿ ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳು ಈ ರೀತಿ ಕೇಳುವ ಸಾಧ್ಯತೆಗಳು ಸೊ ಇವೆಲ್ಲ ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆಗಿದ್ರೆ ಲೈಕನ್ನು ಮಾಡಿ ಲಿಂಕನ್ನು ಶೇರ್ ಮಾಡಿ ಮತ್ತು ಇತರ ಸ್ನೇಹಿತರೊಟ್ಟಿಗೆ ಹಂಚಿಕೆಯನ್ನು ಮಾಡಿಕೊಳ್ಳಿ ಜೊತೆಗೆ ಇದು ಎಲ್ಲ ಸ್ನೇಹಿತರಿಗೂ ಕೂಡ ಯೂಸ್ಫುಲ್ ಇರುವಂತಹ ಮಾಹಿತಿ ಹಾಗಿದ್ರೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತದ ಹದಿನೈದನೇ ರಾಷ್ಟ್ರಪತಿ ದ್ರೌಪದಿ ಕುರಿತಾಗಿ ದ್ರೌಪದಿ ಮುರ್ಮಾ ಅವರ ಕುರಿತಾಗಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ ಹಾಗಾಗಿ ನಿಮಗೆ ಬಹು ಆಯ್ಕೆಗಳ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಸಾಧರವನ್ನು ಪಡಿಸಿದ್ದೇವೆ ಸೊ ಇಷ್ಟ ಆಗಿದ್ರೆ ಕಾರ್ಯಕ್ರಮ ಲೈಕ್ ಮಾಡಿ ಲಿಂಕನ್ನು ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನ ತೆಗೆದುಕೊಂಡು ನಾನು ಬರ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೂನ್ ಗುಡ್ ಗುಡ್ಲೆಕ್ ಆ್ಯಂಡ್ ಆಲ್ ವೆರಿ ಬೆಸ್ಟ್ ಬಾಯ್